ನೋಡಿ 2019 ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಇನ್ನು ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್ ಒಂದು ಕಂಪಲ್ಸರಿ ಕ್ವೆಶ್ಚನ್ ಓಕೆನಾ ಮೆಜರ್ಮೆಂಟ್ ಆಫ್ ಡಿಸ್ಪರ್ಷನ್ ಅಲ್ಲಿ ಚಾಪ್ಟರ್ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಓಕೆನಾ ಮತ್ತೆ ಮೀನ್ ಡಿವಿಯೇಷನ್ ಕೊಟೈಲ್ ಡಿವಿಯೇಷನ್ಸ್ ಅಂತ ಬರುತ್ತೆ ಅದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ಕ್ವೆಶ್ಚನ್ ಪಕ್ಕ 100% ಗ್ಯಾರಂಟಿ ಇರುತ್ತೆ ಓಕೆನಾ ಈಗ ಈ ಕ್ವೆಶ್ಚನ್ ಅಲ್ಲಿ ಏನು ಕೇಳಿದಾನೆ ನೋಡೋಣ ಇದು ಕ್ವೆಶ್ಚನ್ ನಂಬರ್ 9 2019 ಅಲ್ಲಿ ಕ್ವೆಶ್ಚನ್ ನಂಬರ್ 9 ಕ್ವೆಶ್ಚನ್ ನಂಬರ್ 9 ಕಾಣ್ತಾ ಇದ್ಯಾ ಅಲ್ಲಿ ಕಾಣ್ಸುತ್ತಾ ग्रेटर यूनिफॉर्मिटी ऑफ लाइफ विच इज मोर यूनिफॉर्म more consistent more variable ಅಂತ ಕೇಳಿದಾಗ ಅದು ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡಬೇಕು ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಮಾಡಬೇಕು ಅಂದ್ರೆ ಮೀನ್ ಮಾಡಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು ಆಮೇಲೆ ಇಂದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು ಅರ್ಥ ಆಯ್ತಾ ಈಗ ಕ್ವೆಶ್ಚನ್ ಅಲ್ಲಿ ಏನು ಹೇಳಿದಾರೆ ಅಂದ್ರೆ ಅವನತ್ರ ಎರಡು ರೆಫ್ರಿಜರೇಟರ್ ಮಾಡೆಲ್ ಇದೆ ಅಂತೆ ಮಾಡೆಲ್ ಎ ಮಾಡೆಲ್ ಬಿ ಅಂತ ಹೇಳಿ ಯಾವ ರೆಫ್ರಿಜರೇಟರ್ ಲೈಫ್ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಕೇಳಿದ ಮಾಡೆಲ್ ಎ ನಾ ಮಾಡೆಲ್ ಬಿ ನಾ ಅಂತ ಹೇಳಿ ಲೈಫ್ ಅಂತ ಕೊಟ್ಟಿದ್ದಾರೆ ಲೈಫ್ ಆಫ್ ದ ಇದು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ ಕ್ಲಾಸ್ ಇಂಟರ್ವಲ್ ನಮಗೆ 0 to 2, 2 to 4, 4 to 6, 6 to 8, 8 to 10, 10 to 12 ಕೊಟ್ಟಿದ್ದಾರೆ ಓಕೆನಾ ಫಸ್ಟ್ ನಾವೇನ್ ಮಾಡಂದ್ರೆ ಇದಕ್ಕೆ ಎಕ್ಸ್ ಮಾಡ್ಕೋಣ ಏನಿದು ಎಕ್ಸ್ ಅಂದ್ರೆ ಮಿಡ್ ವ್ಯಾಲ್ಯೂ ಎಸ್ ಬರುತ್ತೆ 1 ಕರೆಕ್ಟ್ ಅಂದ್ರೆ 3 5 5 7 9 11 ಕರೆಕ್ಟಾ ಎಸ್ ಆರ್ ನೋ ಎಸ್ ಈಗ ಇದರಲ್ಲಿ ನಾವು ಏನ್ ಮಾಡಬೇಕು ಡಿವಿಯೇಷನ್ ತೆಗಿಬೇಕು ಫಸ್ಟ್ ಫ್ರೀಕ್ವೆನ್ಸಿ ಬರ್ಕೋಣ ಈಗ ಮಾಡೆಲ್ ಎ ಬರ್ಕೋಣ ಮಾಡೆಲ್ ಎ ಮಾಡೆಲ್ ಎ ಗೆ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ನೋಡೋಣ 6 15 13 8 5 1 ಅಂತ ಹೇಳ ಓಕೆನಾ ಫ್ರೀಕ್ವೆನ್ಸಿನೂ ಬರ್ಕೊಂಡು ಮಾಡೆಲ್ ಎ ಮಾಡಿದಾಗೆ ಮಾಡೆಲ್ ಬಿ ನು ಮಾಡ ಓಕೆನಾ ಈಗ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಡಿವಿಯೇಷನ್ ತೆಗಿತೀನಿ ಡಿವಿಯೇಷನ್ ತೆಗಿಬೇಕು ಅಂತ ಹೇಳಿದ್ರೆ ನನಗೆ ಯಾವ್ದಾದ್ರು ಒಂದು ಅಸ್ಯೂಮ್ಡ್ ಮೀನ್ ತಗೊಳ್ಳಿ 1 2 3 4 5 6 ಯಾವ್ದು ತಗೋಣ 5 ತಗೋಣ 7 ತಗೋಣ 5 ತಗೋಣ ಓಕೆ ಈಗ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಅಂತ ಹೇಳಿ ಅಸ್ಯೂಮ್ಡ್ ಮೀನ್ ಏನಾಯ್ತು 5 ಆಯ್ತು ಅಥವಾ ಎ ಅಂತ ಬೇಕಾದ್ರೆ ಬರೀಬಹುದು 1 - 5 ಎಷ್ಟು -4 - 2 ಇದು 0 + 2 + 4 + 6 ಕರೆಕ್ಟಾ ಎಸ್ ಆರ್ ನೋ ಎಸ್ ಈಗ ಎಫ್ ಇಂಟು ಡಿ ಮಾಡ ಎಫ್ ಇಂಟು ಡಿ ಅಂದ್ರೆ 24 30 30 ಎಂತ 30 ಇದು -24 - 30 0 16 26 ಕರೆಕ್ಟಾ ಈಗ ಪ್ಲಸ್ ಎಲ್ಲ ಟೋಟಲ್ ಮಾಡಿದ್ರೆ ನಮ್ಗೆ 42 ಬರುತ್ತೆ ಮೈನಸ್ ಎಲ್ಲ ಟೋಟಲ್ ಮಾಡಿದ್ರೆ -54 ಬರ್ತಾ ಇದೆ ಅಲ್ಲಿಗೆ ನಮ್ಗೆ ಎಷ್ಟ್ ಬರುತ್ತೆ -12 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಈಗ ನಾವು ಡಿ ಸ್ಕ್ವಯರ್ ಮಾಡ ಡಿ ಇಲ್ಲಿ ಬಂದಿದೆ ಹೌದಾ ಡಿ ಸ್ಕ್ವಯರ್ ಮಾಡಿದ್ರೆ 4 4 = 16 2 4 0 4 16 36 ಆಯ್ತು ಕರೆಕ್ಟ್ ಏನಪ್ಪ ಈಗ ಎಫ್ ಡಿ ಸ್ಕ್ವಯರ್ ಮಾಡ ಇಲ್ಲಿ ಎಫ್ ಇದೆ ಇಲ್ಲಿ ಡಿ ಸ್ಕ್ವಯರ್ ಇದೆ 16 × 6 ಎಷ್ಟು ಬರುತ್ತೆ 96 15 × 4 = 60 13 × 0 = 32 14 × 5 = 90 ಕರೆಕ್ಟಾ 80 90 80 36 × 1 = 36 ಈಗ ಎಫ್ ಡಿ ಸ್ಕ್ವಯರ್ ನ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 8 12 14 1 12 15 31 30 304 ಬರ್ತಾ ಇದೆ ಕರೆಕ್ಟಾ ಈಗ ಮಾಡೆಲ್ ಎ ಆಯ್ತು ಕರೆಕ್ಟಾ ಈಗ ಮಾಡೆಲ್ ಬಿ ಹಾಗೆ ಓಕೆನಾ ಮಾಡೆಲ್ ಬಿ
ಓಕೆನಾ ಫಸ್ಟ್ ಎಕ್ಸ್ ಹಾಗೆ ಅಷ್ಟೇ ಇರುತ್ತಲ್ವಾ ಎಕ್ಸ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ಅಂಡ್ ಲೆವೆನ್ ಕರೆಕ್ಟ್ ಎಫ್ ಮಾತ್ರ ಚೇಂಜ್ ಆಗುತ್ತೆ ಎಫ್ ಎಸ್ ಇದೆ ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟೀನ್ ಟ್ವೆಲ್ ಏಟೀನ್ ಟೆನ್ ಒನ್ ಕರೆಕ್ಟ್ ಏನಪ್ಪ ಡಿ ಕೂಡ ಅಷ್ಟೇ ಇರುತ್ತೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಅಂದ್ರೆ ಇಲ್ಲೂ ಐದೆ ತಗೋಣ ಓಕೆನಾ ಈಗ ಮೈನಸ್ ಎರಡು ಕರೆಕ್ಟಾ ಮೈನಸ್ ನಾಲ್ಕು ಅಲ್ವಾ ಮೈನಸ್ ನಾಲ್ಕು ಮೈನಸ್ ಎರಡು ಸೊನ್ನೆ ಎರಡು ನಾಲ್ಕು ಆರು ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಏನ್ ಮಾಡೋಣ ಎಫ್ ಇಂಟು ಡಿ ಮಾಡ ಎಫ್ ಇಂಟು ಡಿ ಅಂತ ಹೇಳಿದ್ರೆ ಫೋರ್ ತ್ರೀ ಸಾ ಟ್ವೆಲ್ ಸಿಕ್ಸ್ ಟೂ ಸಾ ಸಿಕ್ಸ್ಟೀನ್ ಟೂ ಸಾ ತರ್ಟಿ ಟೂ ಝೀರೋ ತರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಈಗ ಪ್ಲಸ್ ಗಳೆಲ್ಲ ಮೈನಸ್ ಆಡ್ ಮಾಡೋಣ ಇದು ಎಷ್ಟು ಬರುತ್ತೆ ಸೆವೆಂಟಿ ಸಿಕ್ಸ್ ಏಯ್ಟಿ ಟೂ ಆಯ್ತು ಕರೆಕ್ಟಾ ಮೈನಸ್ ಬಂದು ಫಾರ್ಟಿ ಫೋರ್ ಅಲ್ಲಿಗೆ ಎಷ್ಟು ಬರುತ್ತೆ ಸೆವೆನ್ ಮೈನಸ್ ಫೋರ್ ಅಂದ್ರೆ ತರ್ಟಿ ಏಟ್ ಬರ್ತಾ ಇತ್ತು ಈಗ ಎಫ್ ಟಿ ಆಯ್ತು ಈಗ ನೆಕ್ಸ್ಟ್ ಏನ್ ಮಾಡೋಣ ಡಿ ಸ್ಕ್ವೈರ್ ಮಾಡೋಣ ಡಿ ಸ್ಕ್ವೈರ್ ಅಂದ್ರೆ ಎಷ್ಟು ಸಿಕ್ಸ್ಟೀನ್ ಫೋರ್ ಝೀರೋ ಫೋರ್ ಸಿಕ್ಸ್ಟೀನ್ ತರ್ಟಿ ಸಿಕ್ಸ್ ನೆಕ್ಸ್ಟ್ ಏನು ಎಫ್ ಡಿ ಸ್ಕ್ವೇರ್ ಎಫ್ ಇಂಟು ಡಿ ಸ್ಕ್ವೇರ್ ತ್ರೀ ಇಂಟು ಸಿಕ್ಸ್ಟೀನ್ ಎಷ್ಟಪ್ಪ ಹದಿನೆಂಟು ಒಂದು ಮೂರೊಂದು ಮೂರು ನಾಲ್ಕು ನಲವತ್ತೆಂಟು ಕರೆಕ್ಟ್ ಹದಿನಾರು ನಾಲ್ಕು ಅರವತ್ನಾಲ್ಕು ಸೊನ್ನೆ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ನೂರ ಅರವತ್ತು ಕರೆಕ್ಟ್ ಮೂವತ್ತಾರು ಅಲ್ಲ ಮೂವತ್ತಾರು ಟೋಟಲ್ ಮಾಡಿ ಎಂಟು ಹನ್ನೆರಡು ಇಪ್ಪತ್ತು ಐದು ಹನ್ನೊಂದು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಎರಡು ಮೂರು ಮುನ್ನೂರ ಎಪ್ಪತ್ತು ಕರೆಕ್ಟ್ ಏನಪ್ಪ ಕರೆಕ್ಟ್ ಏನ್ರ ಟೋಟಲ್ ನಾನು ಮಾಡಿದ್ಮೇಲೆ ನೀನ್ ಹೇಳೋದಲ್ಲ ನಾನು ಹೇಳಕ್ ಮುಂಚೆ ನೀನ್ ಮಾಡ್ಬೇಕು ಓಕೆನಾ ಈಗ ಫಸ್ಟ್ ಏನ್ ಮಾಡಿ ಅಂದ್ರೆ ಮೀನ್ ಮಾಡ ಓಕೆನಾ ಯಾವುದು ಮೀನ್ ಆಫ್ ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ ಓಕೆನಾ ಈಗ ಮೀನ್ ಆಫ್ ಎ ಅಂದ್ರೆ ಮಾಡಲ್ ಎ ಕರೆಕ್ಟ್ ಅಸ್ಯೂಮ್ಡ್ ಮೀನ್ ಎಷ್ಟು ಅನ್ಕೊಂಡಿದೀವಿ ಫೈವ್ ಅಂತ ಅನ್ಕೊಂಡಿದೀವಿ ಎಫ್ ಡಿ ಎಷ್ಟು ಬಂದಿದೆ ಮೈನಸ್ ಟ್ವೆಲ್ ಬಂದಿದೆ ಎನ್ ಎಷ್ಟಿದೆ ಗೊತ್ತಿಲ್ಲ ಟೋಟಲ್ ಮಾಡಿ ಎಫ್ ಇಸ್ ಈಕ್ವಲ್ಸ್ ಟು ಎನ್ ಕರೆಕ್ಟಾ ಆರು ಹದಿನಾಲ್ಕು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೆಂಟು ಎರಡು ನಾಲ್ಕು ನಲವತ್ತೆಂಟು ಬರ್ತಾ ಇದೆ ಕರೆಕ್ಟ್ ನೋಡಿ ಇಲ್ಲೆಷ್ಟು ಬರುತ್ತೆ ನೋಡು ಇದ್ರದ್ದು ನೋಡ್ಬಿಡು ಒಂಬತ್ತು ಹನ್ನೊಂದು ಹದಿನೇಳು ಇಪ್ಪತ್ತು ಎರಡು ಮೂರು ನಾಲ್ಕು ಐದು ಆರು ಇದು ಅರವತ್ತು ಬರ್ತಾ ಕರೆಕ್ಟಾ ಈಗ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ನಲವತ್ತೆಂಟು ಇಂಟು ಡಿಫರೆನ್ಸ್ ಇದೆ ಕ್ಲಾಸ್ ಇಂಟರ್ವಲ್ಲಿ ಎರಡು ಇದೆ ಇಂಟು ಟೂ ಹೇಳಿ ಎಷ್ಟು ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಟ್ವೆಲ್ ಡಿವೈಡೆಡ್ ಬೈ ಫಾರ್ಟಿ ಏಟ್ ಹನ್ನೆರಡು ಅಂದ್ಲ ಹನ್ನೆರಡು ನಾಲ್ಕು ಝೀರೋ ಪಾಯಿಂಟ್ ಟೂ ಫೈವ್ ಇಂಟು ಟೂ ಮಾಡಿದೆನಾ ಝೀರೋ ಪಾಯಿಂಟ್ ಫೈವ್ ಅಲ್ಲಿಗೆ ಮೀನ್ ಎಷ್ಟಪ್ಪ ಫೋರ್ ಪಾಯಿಂಟ್ ಫೈವ್ ಅಂತ ಕರೆಕ್ಟಾ ಈಗ ನಾವು ಏನ್ ಮಾಡಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು ಸಮೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಕರೆಕ್ಟ್ ಏನಪ್ಪ ಎಫ್ ಡಿ ಸ್ಕ್ವೇರ್ ಎಷ್ಟಿದೆಯಪ್ಪ ಮೈನಸ್ ತ್ರೀ ನಾಟ್ ಫೋರ್ ಇದೆ ನೋಡ ತ್ರೀ ನಾಟ್ ಫೋರ್ ಡಿವೈಡೆಡ್ ಬೈ ಫಾರ್ಟಿ ಏಟ್ ಇದೆಷ್ಟಿದೆ ಮೈನಸ್ ಟ್ವೆಲ್ವ್ ಡಿವೈಡೆಡ್ ಬೈ ಫಾರ್ಟಿ ಏಟ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಕರೆಕ್ಟ್ ಏನಪ್ಪ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಮೈನಸ್ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಸೊ ಝೀರೋ ಪಾಯಿಂಟ್ ಫೈವ್ ಸಾರಿ ಹನ್ನೆರಡು ಹನ್ನೆರಡು ಹಾಕಿ ಒನ್ ಫೋರ್ ಅಂದ್ರೆ ಪಾಯಿಂಟ್ ಟೂ ಫೈವ್ ಎಷ್ಟು ಇಂಟು ಝೀರೋ ಪಾಯಿಂಟ್ ಟೂ ಫೈವ್ ಇಲ್ಲ ಬಾವು ನಿಮಿಷ ಟ್ವೆಲ್ವ್ ಬೈ ಫಾರ್ಟಿ ಏಟ್ ಎಷ್ಟಪ್ಪ ಬಂತು
ಇದು 0.25 ಬಂತು. 0.25 ಸ್ಕ್ವೇರ್ ಅಂದ್ರೆ 0.25 ಇಂಟು 0.25 ಎಷ್ಟು ಬರುತ್ತೆ? 0.625 ಬರ್ತಾ ಇದೆ. ಕರೆಕ್ಟಾ? 0.625 ಬರ್ತಾ ಇದೆ. ಹಾಗಾದ್ರೆ 6.33 ನಲ್ಲಿ 0.625 ಹೋದ್ರೆ ಇನ್ನು ಎಷ್ಟು ಬರುತ್ತೆ? 5.705. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯ್ತು. ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಗೆ ಹೇಗೆ ಓಕೆನಾ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಾಯ್ತು, ಮೀನ್ ಗೊತ್ತಾಯ್ತು. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎತ್ತಿದೆ 5.75, ಮೀನ್ ಎಷ್ಟಿದೆ 4.50 ಇಂಟು 100 ಎಷ್ಟು ಬರುತ್ತೆ ಹೇಳಿ? ಡೌಟ್ ಬಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಾಲ್ವ್ ಮಾಡಿ. 14 ಮಾರ್ಕ್ಸ್ ಕ್ವೆಶ್ಚನ್.